ಎಸ್, ಬಸವ ಜಯಂತಿ ಮತ್ತೆ ಅಕ್ಷಯ ತೃತೀಯ ಸಮೀಪಿಸುತ್ತಿದ್ದಂತೆ ಸಾಕಷ್ಟು ಜನರು ಚಿನ್ನಾಭರಣ ಅಂಗಡಿ ಮಳಿಗೆಗಳತ್ತ ಮುಗಿ ಬೀಳ್ತಾ ಇದ್ದಾರೆ. ಸಾಕಷ್ಟು ದುಬಾರಿಯ ಚಿನ್ನ ಖರೀದಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಗ್ರಾಮ್ ಚಿನ್ನ ಆದ್ರೂ ನಾನು ಖರೀದಿಯನ್ನ ಮಾಡ್ಬೇಕು, ಒಂದು ಗ್ರಾಮ್ ಬೆಳ್ಳಿಯನ್ನಾದ್ರೂ ನಾನು ಖರೀದಿ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಈ ದಿನ ನಾನೇನಾದ್ರೂ ಖರೀದಿ ಮಾಡಿದ್ರೆ ಅದೃಷ್ಟ ನನ್ನ ಪಾಲಾಗುತ್ತೆ ಅನ್ನೋಂತಹ ಸಾಕಷ್ಟು ನಂಬಿಕೆಗಳಿದೆ. ಅದೇ ರೀತಿ ನಾನಿವತ್ತು ತುಮಕೂರಿನ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನೋಂತಹ ಚಿನ್ನಾಭರಣ ಅಂಗಡಿಯ ಮಳಿಗೆ ಮುಂದೆ ಇದ್ದೀನಿ. ಅದೇ ರೀತಿ ಈ ಒಂದು ಅಂಗಡಿ ಮಳಿಗೆಯಲ್ಲಿ ಈ ಬಾರಿ ಯಾವೆಲ್ಲ ಒಂದು ಆಫರನ್ನು ಕೊಟ್ಟಿದ್ದಾರೆ, ಯಾವೆಲ್ಲ ಒಂದು ರೇಟ್ ಇದೆ, ಇವತ್ತಿನ ಗೋಲ್ಡ್ ಮತ್ತು ಡೈಮಂಡ್ ಮತ್ತು ಬೆಳ್ಳಿಯ ರೇಟ್ ಎಷ್ಟು, ಮತ್ತು ಎಷ್ಟು ಜನ ವಿಸಿಟ್ ಮಾಡ್ತಿದ್ದಾರೆ ಎಲ್ಲ ಕೂಡ ತಿಳ್ಕೊಂಡ್ರೆ. ಅದಕ್ಕಿಂತ ಮುಂಚೆ ನಾವಿಲ್ಲ ಏನಪ್ಪ ನೋಡ್ಬೋದು ಅಂತ ಅಂದರೆ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ನಿಮಿತ್ತ ಏನು ನಾವು ಪ್ರಿಷಿಯಾ ಮತ್ತು ಎರಾ ಸ್ಟಡಡ್ ಜ್ಯುವೆಲ್ರಿಯನ್ನು ತೆಗೆದುಕೊಂಡ್ರೆ ಫ್ಲಾಟ್ 25% ಡಿಸ್ಕೌಂಟನ್ನು ಕೊಡ್ತಿದ್ದಾರೆ. ಅದೇ ರೀತಿ ಗೋಲ್ಡ್ ಜ್ಯುವೆಲ್ರಿಯನ್ನು ಏನಾದರೂ ಪರ್ಚೇಸ್ ಮಾಡಿದ್ರೆ ಆ ಮೇಕಿಂಗ್ ಚಾರ್ಜಸ್ ಮೇಲೆ 25% ಅನ್ನೋ ಡಿಸ್ಕೌಂಟನ್ನು ಕೊಡ್ತಿದ್ದಾರೆ. ಅದೇ ರೀತಿ ನಾವೇನಾದ್ರು ಡೈಮಂಡನ್ನು ಖರೀದಿ ಮಾಡಿದ್ರೆ ಅಪ್ ಟು 25% ಆಫರನ್ನು ಈ ಒಂದು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಜ್ಯುವೆಲ್ರಿ ಅಂಗಡಿ ಮಳಿಗೆಯವರು ಕೊಡ್ತಾ ಇರೋವಂಥದ್ದು. ಸಾಕಷ್ಟು ಜನ ಇವಾಗಲೇ ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಏನೆಲ್ಲ ಒಂದಷ್ಟು ಆಫರ್ಗಳಿದೆ, ಏನಾದರೂ ಪ್ರೀ ಬುಕಿಂಗ್ ಏನಾದರೂ ಇದೆಯಾ, ಅಥವಾ ಎಷ್ಟು ಜನ ಆಲ್ರೆಡಿ ವಿಸಿಟ್ ಮಾಡಿದ್ದಾರೆ, ಮತ್ತು ಇವತ್ತಿನ ಗೋಲ್ಡ್ ರೇಟ್ ಏನಿದೆ, ಮತ್ತು ಈ ಬಾರಿ ಯಾವುದಕ್ಕೆ ಜಾಸ್ತಿ ಬೇಡಿಕೆ ಇದೆ, ಈ ಬಾರಿ ಏನಾದರೂ ಒಂದು ಕಾಯಿನ್ ತೊಗೊತಿದ್ದಾರಾ, ಅಥವಾ ಏನಾದರೂ ಬಳೆಗಳನ್ನ ಪರ್ಚೇಸ್ ಮಾಡ್ತಿದ್ದಾರಾ, ಸೆರೆಗಳನ್ನ ಪರ್ಚೇಸ್ ಮಾಡ್ತಿದ್ದಾರಾ, ರಿಂಗ್ನ ಪರ್ಚೇಸ್ ಮಾಡ್ತಿದ್ದಾರಾ, ಈ ರೀತಿ ಎಲ್ಲ ಕೂಡ ನಾವು ತಿಳ್ಕೊಳ್ಳೋಣ. ಮತ್ತು ಇನ್ಯಾಕೆ ತಡ, ಮತ್ತು ಒಳಗಡೆ ಕೂಡ ಸಾಕಷ್ಟು ಜನ ಕಸ್ಟಮರ್ಸ್ ಇರೋದ್ರಿಂದ ಕಸ್ಟಮರ್ಸ್ನ ಕೂಡ ಮಾತಾಡ್ಸೋಣ. ಸ್ಟಾಫ್ಗಳು ಕೂಡ ಒಳಗಡೆ ಇದ್ದಾರೆ. ಹಾಗಾದರೆ ಯಾವ ರೀತಿ ಈ ಬಾರಿಯ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಆಚರಣೆ ಆಗ್ತಾ ಇದೆ, ಯಾವ ರೀತಿ ಜನರು ಬರ್ತಾ ಇದ್ದಾರೆ, ಏನಕ್ಕೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ, ಬನ್ನಿ ಕೇಳೋಣ. ಎಸ್, ನಾನು ಆಗಲೇ ಹೇಳಿದೆ, ಏನಾದರೂ ಪ್ರೀ ಬುಕಿಂಗ್ ಮಾಡಿದ್ರೆ ಏನೆಲ್ಲ ಆಫರನ್ನು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಜ್ಯುವೆಲ್ರಿಯಲ್ಲಿ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಸ್ ನಾವಿವಾಗ ನೋಡ್ಬೋದು. ಅಕಸ್ಮಾತ್ ನಾವೇನಾದರೂ ಪ್ರೀ ಬುಕಿಂಗನ್ನು ಮಾಡಿದ್ರೆ, ಮುಂಗಡವಾಗಿ ಚಿನ್ನವೇನಾದರೂ ಬುಕಿಂಗ್ ಮಾಡಿದ್ರೆ, ಈ ಒಂದು ಅಂಗಡಿ ಮಳಿಗೆಯಲ್ಲಿ ಉಚಿತ ಬೆಳ್ಳಿಯ ನಾಣ್ಯವನ್ನು ಮನೆಗೆ ಕೊಂಡೊಯ್ಯುವಂತಹ ಆಫರನ್ನು ಕೂಡ ಬಿಟ್ಟಿರುವಂಥದ್ದು. ಮತ್ತು ಇಲ್ಲಿ ಯಾಕೆ ತಡ, ನೀವು ಕೂಡ ಪ್ರೀ ಬುಕಿಂಗನ್ನು ಮಾಡ್ಬೋದು. ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಇನ್ನೇನು ಸ್ವಲ್ಪ ದಿನ ಇರೋ ಕಾರಣ ನೀವು ಕೂಡ ಅಂಗಡಿ ಮಳಿಗೆಗೆ ಬರೋದಕ್ಕಾಗಲಿಲ್ಲ ಅಂದರೆ, ನೀವೇನಾದರೂ ಬ್ಯುಸಿ ಇದ್ದರೆ ನೀವು ಆನ್ಲೈನಲ್ಲಿ ಅಥವಾ ಒಂದು ಫೋನ್ ಕರೆ ಮುಖಾಂತರ ಕೂಡ ನೀವು ನಿಮ್ಮ ಚಿನ್ನ ಬೆಳ್ಳಿ ಅಥವಾ ವಜ್ರವನ್ನು ಬುಕ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಎಸ್, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಜ್ಯುವೆಲ್ರಿ ಒಳಗಡೆ ಬಂದಿದ್ದೀವಿ. ಸಾಕಷ್ಟು ಜನ ಕಸ್ಟಮರ್ಸ್ ಈ ಒಂದು ಅಂಗಡಿನಲ್ಲಿ ಇದ್ದಾರೆ. ಸಾಕಷ್ಟು ಜನ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ನಿಮಿತ್ತ ಒಂದಷ್ಟು ಚಿನ್ನಾಭರಣ ಖರೀದಿ ಮಾಡೋದಕ್ಕೆ ಕೂಡ ಬಂದಿದ್ದಾರೆ. ಇಲ್ಲಿ ಕೂಡ ಒಬ್ಬರು ಗ್ರಾಹಕರಿದ್ದಾರೆ, ಹಾಗಾದರೆ ಅವರ ರಿವ್ಯೂ ಏನಿದೆ ಕೂಡ ಅವನ್ನ ಕೂಡ ಮಾತಾಡ್ಸೋಣ. ಸರ್, ನಮಸ್ತೆ. ಸರ್, ಸುಮಾರು ಎಷ್ಟು ವರ್ಷದಿಂದ? ಸುಮಾರು ಒಂದು 8 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲೆಲ್ಲ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಇಲ್ಲೇ ಪರ್ಚೇಸ್ ಮಾಡ್ತೇವೆ. ನಮ್ಮ ಮಗನ ಮದುವೆ ಇತ್ತು, ಹಾಗಾಗಿ ಕಪಲ್ ರಿಂಗ್ ಬೇಕಿತ್ತು, ಒಂದು ಕಪಲ್ ರಿಂಗ್ ಎಂಗೇಜ್ಮೆಂಟಿಗೆ ಕಪಲ್ ರಿಂಗ್ ಬೇಕಿತ್ತು, ಹಾಗಾಗಿ ಕಪಲ್ ರಿಂಗ್ನ ಪರ್ಚೇಸ್ ಮಾಡಿದ್ವಿ, ಆರ್ಡರ್ ಕೊಟ್ಟಿದ್ದೀವಿ, ಮತ್ತು ನಾನು ಡೇಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಸ್ಪಂದಿಸ್ತಾರೆ, ಮತ್ತು ಇಲ್ಲಿ ಕೆಲಸಗಾರ ಸಿಬ್ಬಂದಿ ವರ್ಗ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಾವು ಕೇಳಿದ್ದೆಲ್ಲ ತೋರಿಸ್ತಾರೆ, ಬೇಜಾರು ಮಾಡ್ಕೊಳಲ್ಲ. ರೇಟೆಲ್ಲ ಪರವಾಗಿಲ್ಲ, ಕ್ವಾಲಿಟಿ. ಇವತ್ತು ಯಾವ ಒಂದು ಬಜೆಟ್ನಲ್ಲಿ ನೀವು ಕಪಲ್ ರಿಂಗನ್ನು ಪರ್ಚೇಸ್ ಮಾಡಿ? 1,22,000 ರೂಪಾಯಿ ಡೈಮಂಡ್ ರಿಂಗ್ ಕಪಲ್ ರಿಂಗ್. ಏನಂದರೆ ಇಲ್ಲಿ ರಾಜ್ಯದ ಮತ್ತು ದೇಶದ ಎಲ್ಲ ಥರದ ಪ್ಯಾಟರ್ನ್ ಮತ್ತು ಡಿಸೈನ್ಸ್ ಇರುತ್ತೆ. ನಾವು ನಮ್ಮ ಮೈಂಡಲ್ಲೇ ಒಂದಿರುತ್ತೆ, ಮತ್ತು ನಾವು ಅಲ್ಲಿ ಹೋದಾಗ ನಮಗೆ ಮಾಡಿಸ್ಬೇಕು ಅಂತಾಗಿದ್ದೀವಿ. ಇಲ್ಲೇನಿದ್ರು ರೆಡಿ ಇರುತ್ತಲ್ಲ, ನಮ್ಗೆ ಇಷ್ಟ ಆಗಿರೋದು ನಾವು ತೊಗೊಂಡು ಹೋಗ್ಬೋದು, ಹಾಗಾಗಿ ಈ ಒಂದು ಶಾಪ್ನ ನಾವು ಚೂಸ್ ಮಾಡ್ತೀವಿ. ಎಸ್, ಇನ್ನೊಬ್ಬರು ಗ್ರಾಹಕರು ಕೂಡ ಏನೋ ಪರ್ಚೇಸ್ ಮಾಡೋದಕ್ಕೆ ಅವಾಗಲೇಂದ ಕೂಡ ನೋಡ್ತಾ ಇದ್ದಾರೆ, ಹಾಗಾದರೆ ಅವ್ರು ಏನು ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದಾರೆ, ಅವರ ಬಜೆಟ್ ಏನು, ಯಾಕೆ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಜ್ಯುವೆಲ್ರಿಗೆ ಬಂದಿದ್ದಾರೆ ಎಲ್ಲ ಕೂಡ ಕೇಳೋಣ, ಅವ್ರನ್ನ ಕೂಡ ಮಾತಾಡ್ತೀನಿ, ಬನ್ನಿ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ವಂದನಾ ನಾಗೇಶ್ ಅಂತ. ಇಲ್ಲೇ ತುಮಕೂರು. ಓಕೆ ಮ್ಯಾಮ್, ಏನು ಪರ್ಚೇಸ್ ಮಾಡೋದಕ್ಕೆ ಬಂದು? ಇಲ್ಲಿ ಎಲ್ಲ ವೆರೈಟಿನೂ ಪರ್ಚೇಸ್ ಮಾಡ್ತಾ ಇರ್ತೀವಿ, ಲಾಸ್ಟ್ 10 ಇಯರ್ಸಿಂದನೂ ಪರ್ಚೇಸ್ ಮಾಡ್ತಾ ಇದ್ದೀವಿ. ನೆಕ್ಲೆಸ್ ನೋಡಿದ್ರೆ ಅಂತ ಬಂದು. ಬಜೆಟ್ ಅಂತಲ್ಲ, ಸೆಲೆಕ್ಷನ್ ಇಲ್ಲಿ ಯಾವ ಥರ ಸೆಲೆಕ್ಷನ್ ಆಗುತ್ತೋ ಅಷ್ಟು, ಒಂದು 50 ಗ್ರಾಮ್ಸ್ ಹಂಗೆ ಟೈಪಲ್ಲಿ ನೋಡೋಣ ಅಂತ ಬಂದೆ. ಒಂದು 10 ಇಯರ್ಸಿಂದನೂ ಇಲ್ಲೇ ತೊಗೋತಾ ಇರೋದು. ಹಾಂ,
ನಾರ್ಮಲ್ ಆಗಿ ಬರ್ತಾ ಇರ್ತೀವಿ ಅವಳು ರೆಗ್ಯುಲರ್ ಆಗಿ. ಹಂಗೆ ಇಲ್ಲಿ ರೇಟು ಇದು ಆನ್ಲೈನ್ ಇದ್ರದ್ದು ಏನಿರುತ್ತೋ ಮೋಸ ಇರಲ್ಲ, ಕರೆಕ್ಟ್ ರೇಟ್ ಇದೆ. ಮೇಕಿಂಗ್ ಚಾರ್ಜಲ್ಲೂ ನಂಬಿಕೆ ಇದೆ, ಮತ್ತು ಕಸ್ಟಮರ್ ಇದು ಇದೆಲ್ಲ ಚೆನ್ನಾಗಿದೆ. ಶೋರೂಮ್ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಏನಾದರೂ ಪ್ರಾಬ್ಲಮ್ ಆದ್ರೂ ಇದು ರಿಪೇರ್ ಇದೆಲ್ಲ ಫ್ರೀ ಸರ್ವಿಸಲ್ಲಿ ಇದು ಮಾಡ್ತಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ನಾನು ಆಗಲೇ ಹೇಳಿದೆ, ಅಕ್ಷಯ ತೃತೀಯದಂದು ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡಿ ಅದೃಷ್ಟನ ತಮ್ಮದಾಗಿಸಿಕೊಳ್ಳೋಕೆ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು, ಎಸ್, ಇನ್ನೊಬ್ಬರು ಗ್ರಾಹಕರು ಕೂಡ ತಮ್ಮ ಅದೃಷ್ಟವನ್ನ ಹುಡುಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಎಸ್, ಅವ್ರನ್ನ ಕೂಡ ಮಾತಾಡ್ಸೋಣ. ಮ್ಯಾಮ್ ಮ್ಯಾಮ್ ನಮಸ್ತೆ. ನಿಮ್ಮ ಪರ್ವೇನ್ ತಾಜ್. ನಾನು ಇಲ್ಲೇ ಪೊಲೀಸ್ ಆಫೀಸ್. ಏನನ್ನ ಖರೀದಿ ಮಾಡೋದಕ್ಕೆ ಇವತ್ತು ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಬಂದಿದ್ದೆ? ಇವತ್ತು ನಮ್ಮ ಅತ್ತೆ ಇದಾರಲ್ಲ, ಅವರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋದಂತ ಬ್ಯಾಂಗಲ್ಸ್ ತಗೊಳಕಂತ ಬಂದಿದ್ದೀನಿ. ಲೈಕ್ 1.5 ಇತ್ತು, ಆ್ಯಂಡ್ ಅದ್ರ ಬೇಸಿಸ್ ಮೇಲೆ ಅವರೆಲ್ಲ ಚೆನ್ನಾಗಿ ಒಂದು ಅವ್ರು ಸರ್ ಇದಾರಲ್ಲ, ಅವರು ಅದ್ರ ರೇಂಜಲ್ಲಿ ಕೊಡ್ಸವ್ರೆ. ಪರವಾಗಿಲ್ಲ, ಚೆನ್ನಾಗಿದೆ. ಹಾಂ, ತುಂಬ ವೆರೈಟೀಸ್ ಇದ್ದಾವೆ ಆ್ಯಕ್ಚುಲಿ. ಡೈಲಿ ಯೂಶಲ್ದಿದೆ, ಆ್ಯಂಡ್ ಆ್ಯಚ್ ಕಡೆ ಹಾಕೊಂಡು ಹೋಗೋದಿದೆ, ಆ್ಯಂಡ್ ಫಂಕ್ಷನ್ಸ್ ಟೈಪಲ್ಲಿ ಇದ್ದಾವೆ, ಸ್ಟೋನ್ಸಿಂದಿದ್ದಾವೆ, ಆ್ಯಂಡ್ ವೆರೈಟೀಸ್ ತುಂಬಾ ವೆರೈಟೀಸ್ ಇದೆ. ಅದರಲ್ಲಿ ಡೈಲಿ ಯೂಸಿಂದ ತೊಗೊಂಡೆ ನಾವು, ಚೆನ್ನಾಗಿದೆ ಅದು. ಅಕ್ಷಯ ತೃತೀಯಾಗಿ ಏನಾದರೂ ಖರೀದಿ ಮಾಡೋದಕ್ಕೆ ಬಂದಿರೋದು ಅಥವಾ ನಾರ್ಮಲ್ ಆಗಿ? ನಾರ್ಮಲ್ ಆಗಿ ನಮ್ಮ ಮನೇಲಿ ನಮ್ಮ ಅತ್ತೆ ಅವ್ರ ಫಂಕ್ಷನ್ ಇತ್ತು, ಸೊ ಅವ್ರಿಗೆ ಗಿಫ್ಟ್ ಕೊಡೋಕ್ಕಂತ ಬಂದಿದ್ದೀನಿ. ನೀವೇನಾದ್ರೂ ಬೇರೆ ಕಸ್ಟಮರ್ಸ್ಗೆ ಏನಕ್ಕಪ್ಪ ಒಂದು ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ಗೆ ಬರಬೇಕು ಅಂತ ಹೇಳೋದಾದ್ರೆ ಏನಕ್ಕೆ ಅಂತ ಸಜೆಸ್ಟ್ ಮಾಡ್ತೀರಾ? ಸಜೆಷನ್ಸು ಅವರು ಆ್ಯಕ್ಚುಲಿ ಅವರು ನಾವೇನಾದ್ರು ತೊಗೊಳಕ್ಕೆ ಬಂದಾಗ ಅವ್ರದ್ದು ಅಕಾಮಿಡೇಷನ್ಸು ತುಂಬ ಚೆನ್ನಾಗಿದೆ, ಆ್ಯಂಡ್ ಸರ್ವ್ ಕ್ಲೀನಾಗಿ ಮಾಡ್ತಾರೆ, ಆ್ಯಂಡ್ ಐ ಥಿಂಕ್ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಟೈಪಿನ ತೊಗೊಬೇಕು, ರೇಂಜ್ ಹೇಗಿದೆ, ಆ್ಯಂಡ್ ಆಚೆಕಡೆ ತೊಗೊಂಡ್ರೆ ಹೇಗೆ, ಒಳಗಡೆ ತೊಗೊಂಡ್ರೆ ಹೇಗೆ ಅಂತ, ಆ್ಯಂಡ್ ವೆರೈಟೀಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಷ್ಟು. ಥ್ಯಾಂಕ್ ಯು. ಎಸ್, ಒಂದು ಅಂಗಡಿ ಮಳಿಗೆಯಲ್ಲಿ ಗ್ರಾಹಕರು ಎಷ್ಟು ಮುಖ್ಯ ಆಗ್ತಾರೆ ಅಷ್ಟೇ ಸಿಬ್ಬಂದಿ ವರ್ಗದವರು ಕೂಡ ಮುಖ್ಯ ಆಗ್ತಾರೆ. ಯಾಕಪ್ಪ ಅಂದರೆ ಗ್ರಾಹಕರು ಬಂದ ತಕ್ಷಣ ಸಾಕಷ್ಟು ಒಂದಷ್ಟು ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತಾರೆ, ಯಾವೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ನಾನಿವತ್ತು ತೊಗೋಬೇಕು, ಯಾವೊಂದು ರೇಟಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು. ಅದೇ ರೀತಿ ಸಿಬ್ಬಂದಿ ವರ್ಗದವರು ಒಂದು ಕೂಲಾಗಿ ಅವ್ರನ್ನ ಮೇಂಟೈನ್ ಮಾಡೋದಿರುತ್ತಲ್ಲ, ಅದು ಕೂಡ ಮುಖ್ಯ ಆಗಿರುತ್ತೆ. ಎಸ್, ಮಲ್ಬಾರ್ ಗೋಲ್ಡನ್ ಜ್ಯುವೆಲರಿಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಕೂಡ ಇದ್ದಾರೆ, ಆ ಸ್ಟಾಫ್ ಮೆಂಬರ್ನ ನಾವು ಕೂಡ ಮಾತಾಡ್ಸೋಣ. ಹೇಗಿದೆ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಆಚರಣೆಯ ಒಂದು ಸಡಗರ ಅಂತ ಕೂಡ ಕೇಳೋಣ. ಮತ್ತೆ ಇನ್ ಯಾಕೆ ತಡ ಬನ್ನಿ ಸರ್. ನಮಸ್ತೆ ಸರ್. ಸುಧಾಕರ್ ಅಂತ ಹೇಳಿ. 13-14 ವರ್ಷ. ಅಕ್ಷಯ ತೃತೀಯ ಇರೋ ಕಾರಣ, ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಇರೋ ಕಾರಣ ಒಂದಷ್ಟು ಕಸ್ಟಮರ್ಸ್ಗಳು ಬರ್ತಾ ಇರ್ತಾರೆ. ಇದಕ್ಕಿಂತ ಅಂದರೆ ಅಕ್ಷಯ ತೃತೀಯ ಬರುವಂತಹ ಕಸ್ಟಮರ್ಸ್ಗೂ ಮುಂಚೆ ಬರುವಂತಹ ಕಸ್ಟಮರ್ಸ್ಗೂ ಯಾವ ರೀತಿ ಡಿಫ್ರೆನ್ಸ್ ಇದೆ, ಯಾವಾಗ ಜಾಸ್ತಿ ಜನ ಬರ್ತಾರೆ? ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಈಗೆಲ್ಲ ಗೋಲ್ಡ್ ಪ್ರೈಸ್ ವೇರಿಯೇಷನ್ ಡೈಲಿ ವೇರಿಯೇಷನ್, ಹಾಗೆ ಕಸ್ಟಮರ್ ಈಗ ಫ್ಲೋಯಿಂಗ್ ಜಾಸ್ತಿ ಇದೆ. ನಮಗಿಲ್ಲಿ ಎವ್ರಿಡೇ ವೀಕೆಂಡ್ ಅಂತೇನಿಲ್ಲ, ಸಂಡೇಯಿಂದ ಸಾಟರ್ಡೇ ಮಂಡೇ ಎವ್ರಿಡೇ ಫ್ಲೋಸ್ ಭಾಳ ಇದೆ. ಎಕ್ಸ್ಪೆಷಲಿ ಈಗ ಅಕ್ಷಯ ತೃತೀಯ, ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಎಲ್ಲ ಕಸ್ಟಮರ್ಸ್ಗಳು ಗೋಲ್ಡ್ ಜಾಸ್ತಿ ತೊಗೊಬೇಕು ಅಂತಾರೆ. ಏನಕ್ಕಂದರೆ ಅಕ್ಷಯ ತೃತೀಯದಲ್ಲಿ 3 ಯುಗ ತ್ರಿಗುಣ ಆಗುತ್ತೆ ಅಂತೇಳಲ್ವಾ, ಅದೊಂದು ಮೈನ್ ಕಾನ್ಸೆಪ್ಟ್ ಇದೆ ಆ ಕಸ್ಟಮರ್. ಹಾಗಾಗಿ ಅವರು ಈಗ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತೇಳಿ ಫ್ಲೋಯಿಂಗ್ ಜಾಸ್ತಿ ಇದೆ. ಕಸ್ಟಮರ್ಸ್ ಈಗ ಮೊದಲಿಗಿಂತ ಇನ್ನೂ ಜಾಸ್ತಿ ಇದೆ, ಮುಂಚೆನೂ ಇದೇ ಥರ ಕ್ರೌಡ್ ಇತ್ತು, ಈಗ ಅದಕ್ಕಿಂತ ಇನ್ನೂ ಜಾಸ್ತಿ ಕ್ರೌಡ್. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಗ್ಲೇ ನಾನು ಹೇಳಿದೆ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲ್ರಿನಲ್ಲಿ ಸಾಕಷ್ಟು ಒಂದಷ್ಟು ಆಫರ್ಗಳನ್ನ ಬಿಟ್ಟಿದ್ದಾರೆ ಅಂತ. ಎಸ್, ಯಾವೆಲ್ಲ ಒಂದಷ್ಟು ಆಫರ್ಗಳಿದೆ ಸರ್ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯಕ್ಕೋಸ್ಕರ? ಬಸವ ಜಯಂತಿ ದಿವಸ ಅಂತ ಹೇಳಿದ್ರೆ ನಮ್ದು ಅಡ್ವಾನ್ಸ್ ಪಾಲಿಸಿ ಇದೆ. ಏನು ಅಂತ ಹೇಳಿದ್ರೆ ಗೋಲ್ಡಲ್ಲಿ ನೀವು ಎಷ್ಟು ಗ್ರಾಮನ್ನು ಅಡ್ವಾನ್ಸ್ ಮಾಡ್ತೀರೋ ಅಷ್ಟು ಅರ್ಧದಷ್ಟು, ಅಂದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 50 ನೀವು ಗೋಲ್ಡ್ ಸೆಲೆಕ್ಷನ್ ಮಾಡಿ 25 ಸಿಲ್ವರ್ ಕಾಯಿನ್ ಸಿಗುತ್ತೆ. ಅದೇ ನೀವು ರೂಬಿ ಮತ್ತು ಎಂಬ್ರಾಯ್ಡ್ರಿ ಜಮ್ ಸ್ಟೋನ್ಸ್ ಅಂತ ಇದೆ ಅಲ್ಲ, ಈ ಜಮ್ ಸ್ಟೋನ್ಸ್ಗಳಲ್ಲಿ ಏನಾದರೂ ಮಾಡಿದ್ರೆ ಅದರದ್ದು ಗ್ರಾಸ್ ವೇಟ್ ಏನಿದೆ ಅಷ್ಟೇ ವೇಟಿದ್ದು ಸಿಲ್ವರ್ ಕಾಯಿನು ಸಿಗುತ್ತೆ. ಆಮೇಲೆ ಈ ಡೈಮಂಡಲ್ಲಿ ಅಷ್ಟೇ, ಡೈಮಂಡಲ್ಲಿ ಪ್ರತಿ 25,000 5 ಸಿಲ್ವರ್ ಕಾಯಿನ್ ಸಿಗುತ್ತೆ. ಸೊ ಡೈಮಂಡಲ್ಲಿ ಮತ್ತು ರೇಷಾ ಇರ ಇದರಲ್ಲಿ ಆಮೇಲೆ ಗೋಲ್ಡಲ್ಲಿ ಈ ಥರ ಆಫರ್ ಇದೆ, ಪ್ಲಸ್ ಡಿಸ್ಕೌಂಟು ಅಡಿಷನ್ ಸಿಗುತ್ತೆ.
ಈಗ ಆನ್ಲೈನ್ ಈಗ ಆಫರ್ ಸ್ಟಾರ್ಟ್ ಆಗಿ ಆಗಲೇ ಒಂದು 15 to 15 days ಮೇಲಾಯಿತು. ಬಟ್ ಈಗ ನಮಗೆ ಸಿಲ್ವರ್ ಕಾಯಿನ್ ಮಾತ್ರ ನಾವು ಅಕ್ಷಯ ತೃತಿಗೆ ಕೊಡೋದು. ಇದರಲ್ಲಿ ಡಿಸ್ಕೌಂಟ್ ಆಫರ್ ಆಲ್ರೆಡಿ ಒಂದು 10-15 days ಇಂದ ಶುರು ಆಗಿದೆ ಅನ್ಕೊಂಡು. ಅಕ್ಷಯ ತೃತಿಗೆ ಅಂದರೆ ಚಿನ್ನನೇ ಜಾಸ್ತಿ ತೊಗೊಳೋದು. ಬೆಳ್ಳಿ ಕೆಲವೇ ಜನಕ್ಕೆ ತೊಗೊಂತಾರೆ, ಸಮ್ ಪರ್ಸನ್ ಅದರಲ್ಲಿ ಡೈಮಂಡ್ ಲೈಕ್ ಮಾಡ್ತಾರೆ. ಜಾಸ್ತಿ ಫ್ಲೋ ಇರೋದು ಗೋಲ್ಡಿಗೆ. ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಗೋಸ್ಕರ ಯಾವೆಲ್ಲ ಒಂದಿಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನಿಮ್ಮಲ್ಲಿ? ಡೈಮಂಡಲ್ಲಿ ನಮಗೆ ಈಗ ಲೈಟ್ ವೈಟ್ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಆಮೇಲೆ ಜೆಮ್ ಸ್ಟೋನ್ಗೂ ಅಷ್ಟೇ ಲೈಟ್ ವೈಟ್ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಲೈಟ್ ವೈಟ್ ಮೀನ್ಸ್ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು ಆ ಥರದ ರೇಂಜಲ್ಲೂ ಇದೆ. ಗೋಲ್ಡಲ್ಲಿ ನಾರ್ಮಲ್ ಆಗಿ ಎಲ್ಲ ಥರದ್ದು ಕ್ಯಾಟಗರಿಲಿ. ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ಯಾಕೆ ಸೆಲೆಕ್ಟ್ ಮಾಡಬೇಕು, ಗ್ರಾಹಕರಿಗೆ ಏನಂತ ತಿಳಿಸ್ತೀರಿ? ಗ್ರಾಹಕರಿಗೆ ಇಲ್ಲಿ ಒಳ್ಳೆ ಚಿನ್ನ ಸಿಗುತ್ತೆ. ಒಂದು 916 ವಿತ್ ಆಲ್ ಮಾರ್ಕ್ ಚಿನ್ನ ಸಿಗುತ್ತೆ. ಆಮೇಲೆ ಸರ್ವಿಸ್ ಅದೇ ಥರ ಇರುತ್ತೆ. ಆಮೇಲೆ ಬೈಬ್ಯಾಕ್ ಪಾಲಿಸಿಗಳು ನಮ್ಮಲ್ಲಿ ಭಾಳ ಚೆನ್ನಾಗಿದೆ. ಬೇರೆ ಕಡೆಗಿಂತ ನಮ್ಮಲ್ಲಿ ಬೈಬ್ಯಾಕ್ ಪಾಲಿಸಿ ಇರುತ್ತೆ. ಚಿನ್ನ ಅದ್ಭುತವಾಗಿರುತ್ತೆ. 916 ವಿತ್ ಆಲ್ ಮಾರ್ಕ್ ಇರುತ್ತೆ. ಆಮೇಲೆ ಕ್ಯಾಶ್ ಬ್ಯಾಕು ಇರುತ್ತೆ ನಮ್ಮಲ್ಲಿ. ಹಾಗಾಗಿ ಕಸ್ಟಮರ್ ನಮ್ಮಲ್ಲಿ ಲೈಕ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸುಮಾರು 10 ವರ್ಷಗಳಿಂದ ಅಂದರೆ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಜ್ಯುವೆಲ್ರಿ ಸ್ಟಾರ್ಟ್ ಆಗದಾಗಿಂದ ಕೂಡ ಇಲ್ಲಿಗೆ ಪರ್ಚೇಸ್ ಮಾಡೋದಕ್ಕೆ ಸಾಕಷ್ಟು ಗ್ರಾಹಕರು ಬರ್ತಾ ಇದ್ದಾರೆ. ಹೊಸ ಕಸ್ಟಮರ್ಸ್ನ ಜೊತೆ ಹಳೆ ಗ್ರಾಹಕರು ಕೂಡ ಇದ್ದಾರೆ. 10 ವರ್ಷದಿಂದ ಈ ಒಂದು ಅಂಗಡಿಗೆ ವಿಸಿಟ್ ಮಾಡ್ತಿರುವಂತಹ ಮಧು ಕೂಡ ನಮ್ಮ ಜೊತೆ ಇದ್ದಾರೆ. ಆ ಮೇಡಮ್ನ ಕೂಡ ಮಾತಾಡ್ಸೋಣ, ಅವರ ರಿವ್ಯೂ ಏನಿದೆ ಕೂಡ ಕೇಳೋಣ. ಮ್ಯಾಮ್ ನಮಸ್ತೆ. ಹಾಯ್, ನಮಸ್ತೆ. ಚೆನ್ನಾಗಿದೆ. ಇವತ್ತು ಆ್ಯಕ್ಚುಲಿ ಒಂದು ನೆಕ್ಲೆಸ್ ಪರ್ಚೇಸ್ ಮಾಡೋಣ ಅಂತ ಬಂದೀವಿ. ಚೆನ್ನಾಗಿರುತ್ತೆ, ಇಲ್ಲಿ ಚಿನ್ನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದೇ ಅಕ್ಷಯ ತೃತಿ ಎಲ್ಲರಿಗೂ ಗೊತ್ತಲ್ಲ ಸ್ಪೆಷಲ್ ಇವತ್ತು, ಅದಕ್ಕೆ ಅದ್ರ ಬಗ್ಗೆನೇ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇವತ್ತು ಅಕ್ಷಯ ತೃತೀಯಗೋಸ್ಕರ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಬಗ್ಗೆ ನೀವೇನು ಹೇಳ್ತೀರಿ? ಅವತ್ತಿನ ದಿನ ಯಾಕೆ ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕು ಅಂತ ನಿಮ್ಮ ಪ್ರಕಾರ? ಹಾಂ, ಅದು ಆ್ಯಕ್ಚುಲಿ ಅಕ್ಷಯ ತೃತೀಯ ದಿನ ಸ್ಪೆಷಲ್. ಯಾಕೆ ಅಂತಂದರೆ ನಾವು ಏನಾದರೂ ಅವತ್ತು ಚಿನ್ನ ತಗೊಂಡ್ರೆ ಎಲ್ಲ ಡಬಲ್ ಆಗುತ್ತೆ ಅಂತ. ಅಕ್ಷಯ ಅಂದರೆ ಗೊತ್ತಲ್ವ, ಅಕ್ಷಯ ಪಾತ್ರೆಗೆ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಇರುತ್ತಲ್ಲ, ಅದಕ್ಕೆ ಅವತ್ತು ಗೋಲ್ಡ್ ತಗೊಂಡ್ರೆ ತುಂಬ ಒಳ್ಳೆಯದು. ಅವತ್ತು ಬಸವ ಜಯಂತಿ ಬೇರೆ ಇರುತ್ತೆ, ಬಸವ ಜಯಂತಿ ಇರೋದ್ರಿಂದ ಗೋಲ್ಡ್ ತಗೊಳ್ಳೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆ್ಯಕ್ಚುಲಿ ಮನೆ ಮಾಡೋದು ಎಲ್ಲ ಅವತ್ತಿನ ಒಳ್ಳೆ ದಿನ ಅಲ್ವಾ, ಸೊ ಹಂಗಾಗಿ ಅಕ್ಷಯ ತೃತೀಯ ತುಂಬ ಒಳ್ಳೆಯದಂತ ನಾವು ಅನ್ಕೋ. ಸುಮಾರು ಯಾವ ಒಂದು ಬಜೆಟ್ನಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂತ ಬಂದಿದ್ದೀರಾ? ಆ್ಯಕ್ಚುಲಿ ನಾವೊಂದು 2 lakh ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಮುಂಚೆ ಎಲ್ಲ ಚೆನ್ನಾಗಿ ಪರ್ಚೇಸ್ ಮಾಡಿದ್ವಿ, ಇವಾಗ ಓಕೆ. ಈಗ ಯಾಕೆಂದರೆ ದುಬಾರಿ ಆಗಿದೆ ಆ್ಯಕ್ಚುಲಿ, ಆದರೂ ಅಕ್ಷಯ ತೃತಿ ಅಂತ ಬಿಡೋಂಗಿಲ್ಲಲ್ಲ, ಅದಕ್ಕೆ ತಗೋತಾಯಿ. ಇವಾಗ ಸುಮಾರು ವರ್ಷದ ಗ್ರಾಹಕರು ನೀವು, ಹೊಸ ಗ್ರಾಹಕರಿಗೆಲ್ಲ ಸುಮಾರು ವರ್ಷದಿಂದ ಬರ್ತಾ ಇದ್ದೀರಾ, ಹಾಗಾಗಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ಯಾಕೆ ಒಂದು ಸೆಲೆಕ್ಟ್ ಮಾಡಬೇಕು ಅಂತ? ಇಲ್ಲ, ರಿಯಲಿ ಹೇಳಬೇಕಂದ್ರೆ ನಿಜವಾಗ್ಲೂ ಒಳ್ಳೆ ಪ್ಯಾಟರ್ನ್ ಕೊಡ್ತಾರೆ, ಒಳ್ಳೆ ಡಿಸೈನ್ಸ್, ಒಳ್ಳೆ ಬ್ಯಾಂಗಲ್ಸ್, ಮತ್ತು ಯಾವುದ್ರಲ್ಲಿ ತೊಗೊಂಡ್ರು ಒಳ್ಳೇದು ಕೊಡ್ತಾರೆ. ಮತ್ತು ಇವರು ಏನು ನನ್ನ ಅಟೆಂಡ್ ಮಾಡ್ತಾರಲ್ಲ, ರಿಯಲಿಗೂ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಒಳ್ಳೆ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗೋ ಥರ ಕೊಡ್ತಾರೆ, ಆದ್ದರಿಂದ ನಮ್ಮ ಮಲ್ಬಾರ್ ಗೋಲ್ಡೇ ಜಾಸ್ತಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನೀವೇನು ಅನ್ಕೊಂಬಂದಿದ್ದೀರಾ ಅಕ್ಷಯ ತೃತೀಯದೊಂದು ಏನಾದರೂ ಒಂದು ಪರ್ಚೇಸ್ ಮಾಡಿದ್ರೆ ಎಲ್ಲ ಕೂಡ ಡಬಲ್ ಆಗುತ್ತೆ, ಅದೃಷ್ಟ ಕೂಡ ಡಬಲ್ ಆಗುತ್ತೆ ಅಂತ ಬಂದಿದ್ದೀರಾ, ನಿಮ್ಮ ಅದೃಷ್ಟ ಕೂಡ ಹಾಗೆ ಡಬಲ್ ಆಗಲಿ. ನಿಮಗೆ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯ. ಎಸ್, ಎಷ್ಟೊತ್ತವರೆಗೂ ಗ್ರಾಹಕರನ್ನ ಮಾತಾಡ್ಸಿದ್ವಿ, ಸಿಬ್ಬಂದಿ ವರ್ಗದವ್ರನ್ನ ಮಾತಾಡ್ಸಿದ್ವಿ, ಅದೇ ರೀತಿ ಯಾವೆಲ್ಲ ಒಂದಷ್ಟು ಕಲೆಕ್ಷನ್ಸ್ ಬಂದಿದ್ವಿ ತಿಳ್ಕೊಂಡ್ವಿ. ಒಂದು ಬಿಸ್ನೆಸ್ ಅಂದರೆ ಮಾರ್ಕೆಟಿಂಗ್ ಅನ್ನೋದು ಮುಖ್ಯ ಆಗಿರುತ್ತೆ. ಯಾಕಪ್ಪ ಅಂತ ಅಂದರೆ ಮಾರ್ಕೆಟಿಂಗ್ ಹೆಡ್ಗೆ ಗ್ರಾಹಕರ ಮನಸ್ಸಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಜ್ಯುವೆಲ್ರಿನಲ್ಲಿ ಕೂಡ ಪ್ರೇಮ್ ಕುಮಾರ್ ಅಂತ ಮಾರ್ಕೆಟಿಂಗ್ ಹೆಡ್ ಇದ್ದಾರೆ. ಅವರು ಈ ಬಾರಿ ಒಂದು ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಪ್ರಯುಕ್ತ ಗ್ರಾಹಕರ ಮನಸ್ಸನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾವೆಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಗ್ಗೆ ಜನರಿಗೆ ತಿಳಿಸಿದ್ದಾರೆ, ಯಾವೆಲ್ಲ ಒಂದಷ್ಟು ಆಫರ್ಗಳನ್ನ ಇಟ್ಟಿದ್ದಾರೆ ಅದೆಲ್ಲ ಕೂಡ ತಿಳ್ಕೊಳ್ಳೋಣ. ಯಾಕಪ್ಪ ಅಂತಂದರೆ ಮಾರ್ಕೆಟಿಂಗ್ ಅನ್ನೋದು ಆ ರೀತಿ ಇರುತ್ತೆ, ಜನರಿಗೆ ನಾವು ಯಾವ ರೀತಿ ಮುಟ್ಟಿಸ್ತೀವಿ, ಅವರ ಮನಸ್ಸಿಗೆ ಯಾವ ರೀತಿ ನಾವು ತಿಳಿಸ್ತೀವಿ, ಹಾಗಾಗಿ ಜನರು ಕೂಡ ಒಂದು ಅಂಗಡಿ ಮಳಿಗೆ ಅಂತ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಇನ್ಯಾಕೆ ತಡ ಒಂದು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಜ್ಯುವೆಲ್ರಿನ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಪ್ರೇಮ್ ಕುಮಾರ್ ಸರ್ ಎಲ್ಲೇ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಈ ಬಾರಿ ಅವರ ಅಂಗಡಿ ಮಳಿಗೆಯಲ್ಲಿ
ಯಾವ ರೀತಿ ಇದೆ ಖರೀದಿ, ಭರಾಟೆ ಯಾವ ರೀತಿ ಜೋರಾಗಿದೆ ಎಲ್ಲ ಕೂಡ ಮಾತಾಡ್ಸೋಣ ಬಂದು. ಎಸ್, ಇಷ್ಟೊತ್ತು ಬ್ಯುಸಿ ಆಗಿರುವಂತಹ ಮಾರ್ಕೆಟಿಂಗ್ ಹೆಡ್ ಪ್ರೇಮ್ ಕುಮಾರ್ ಸರ್ ಬಂದಾಯ್ತು. ಅವ್ರನ್ನ ಕೂಡ ಕಾಯಿಸೋದು ಬೇಡ, ಯಾಕಪ್ಪ ಅಂದ್ರೆ ಸಾಕಷ್ಟು ಜನ ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಅವ್ರು ಮಾತಾಡಿಸ್ಬೇಕು. ಅವರ ಮನಸ್ಸಲ್ಲಿ ಏನಿದೆ, ಅವ್ರು ಏನ್ ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ ಅವೆಲ್ಲ ಕೂಡ ಅವ್ರು ತಿಳ್ಕೋಬೇಕು. ಹಾಗಾದ್ರೆ ತಡ ಮಾಡೋದು ಬೇಡ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯ. ಅಕ್ಷಯ ತೃತೀಯ ಬಸವ ಜಯಂತಿ ಪೋಷಕ ತಯಾರಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಥರ ಸ್ಟಾಕ್ಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಸ್ಟಾಕ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ, ಕೆಲವೊಂದು ಸ್ವಲ್ಪ ಅರೇಂಜ್ಮೆಂಟ್ ಮಾಡೋದೇ ಅರೇಂಜ್ಮೆಂಟ್ ಆಗ್ತಾ ಇದೆ. ಅದೇ ರೀತಿ ನಾವು ತುಂಬ ಅಂದರೆ ಅಕ್ಷಯ ತೃತೀಯ ಸಂಬಂಧಪಟ್ಟಂತೆ ಇದು ಕರ್ನಾಟಕ ರೀಜನ್ ವೈಸಲ್ಲಿ ಒಂದು ಫೆಸ್ಟಿವಲ್. ಆ್ಯಕ್ಚುಲಿ ಎಲ್ಲ ಮನೆ ಮನೆಯಲ್ಲಿ ಸಹ ಒಂದು ಸಮೃದ್ಧಿಯಿಂದ ಆಚರಿಸ್ತಕ್ಕಂಥ ಒಂದು ಬಸವ ಜಯಂತಿ ಹಬ್ಬ, ಅದೇ ರೀತಿ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸ್ತಾ ಇರ್ತಾರೆ. ಸೊ ಈ ಒಂದು ಸಮಯದಲ್ಲಿ ನಾವೆಲ್ಲ ಜ್ಯುವೆಲ್ರಿ ಶೋರೂಮ್ ಎಸ್ಪೆಷಲಿ ಮಲಬಾ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮ್ ಏನು ಮಾಡ್ತಾರೆ ಅಂದರೆ ಜನರಿಗೆ ಈ ಒಂದು ಸಮಯದಲ್ಲಿ ಒಂದು ಹೃತ್ಪೂರ್ವಕವಾದಂತಹ ಒಂದು ಒಳ್ಳೆ ಆಫರನ್ನು ಕೊಡ್ತಾ ಇದೆ. ಆಫರ್ಸ್ ಅಂತ ಬಂದುಬಿಟ್ಟು ನಮ್ಮಲ್ಲಿ ಈಗ ಎಲ್ಲ ಫ್ಲಾಟ್ ಆಫರ್ಸ್ ಇದೆ, ಆಮೇಲೆ ಇದು ಅಪ್ ಟು ಆಫರ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ಈ ಗೋಲ್ಡ್ ಆರ್ನಮೆಂಟ್ ಪರ್ಚೇಸ್ ಮಾಡತಕ್ಕಂತಹ ಡೈರೆಕ್ಟ್ ಪರ್ಚೇಸ್ ಮಾಡ್ತಕ್ಕಂಥ ಏನಿದೆ, ಮೇ 12ನೇ ತಾರೀಕು ಇದೆ. ಆ್ಯಕ್ಚುಲಿ ಅಕ್ಷಯ ತೃತೀಯ ಇರೋದು ಮೇ 10ನೇ ತಾರೀಕು ಇದೆ. ಮೇ 12ನೇ ತಾರೀಕು ಈ ಆಫರ್ ಇಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಮೇ 12ನೇ ತಾರೀಕು ಏನು ಆಫರ್ ಬರ್ತಕ್ಕಂತಂದರೆ ಗೋಲ್ಡ್ ಆರ್ನಮೆಂಟ್ ಪರ್ಚೇಸ್ ಮಾಡ್ತಕ್ಕಂತಹ ಕಸ್ಟಮರ್ಸ್ಗೆ ಅಪ್ ಟು ಮೇಕಿಂಗ್ ಚಾರ್ಜಸ್ ಅಪ್ ಟು 25% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ ಪ್ರೀಶಿಯಾ ಅರಾ ಅಂಕರ್ ಜ್ಯುವೆಲ್ರಿ ಈ ಥರ ಸ್ಟ್ಯಾಂಡರ್ಡ್ ಆರ್ನಮೆಂಟ್ಸನ್ನು ಪರ್ಚೇಸ್ ಮಾಡ್ತಕ್ಕಂತಹ ಗ್ರಾಹಕರುಗಳಿಗೆ ಫ್ಲಾಟ್ 25% ಡಿಸ್ಕೌಂಟ್ ಸಿಗುತ್ತೆ ಮೇಕಿಂಗ್ ಚಾರ್ಜಸ್ಸಲ್ಲಿ. ಅದೇ ರೀತಿ ಡೈಮಂಡ್ ಆರ್ನಮೆಂಟನ್ನು ಪರ್ಚೇಸ್ ಮಾಡೋಕ್ಕೆ ಬಂದರೆ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 25% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ ಈ ಪ್ರೀ ಬುಕ್ಕಿಂಗ್ ಸಹ ಸ್ಟಾರ್ಟ್ ಆಗಿದೆ ಮಲಬಾರ್ ಗೋಲ್ಡ್ ತುಮಕೂರು ಶೋರೂಮ್ನಲ್ಲಿ. ಅಂದರೆ ಎಲ್ಲ ಎಂಟೈರ್ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮ್ನಲ್ಲಿ ಕರ್ನಾಟಕ ರೀಜನ್ ಎಲ್ಲದೂ ಸ್ಟಾರ್ಟ್ ಆಗಿದೆ. ಅದೇ ರೀತಿ ತುಮಕೂರಲ್ಲೂ ಅದೇ ಆಸ್ ಪರ್ ನಮ್ಮದು ಕಂಪನಿ ರೂಲ್ಸ್ ಪ್ರಕಾರ ಏನಾಗಿದೆ, ಒಂದು ಸ್ಟ್ರಕ್ಚರ್ ವೈಸಲ್ಲಿ ಒಂದು ಆಫರ್ ಪ್ರಕಾರ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು. ಅಕ್ಷಯ ತೃತೀಯ ಸಂಬಂಧಪಟ್ಟಂತೆ ಮೇ 10ನೇ ತಾರೀಕು ಅಕ್ಷಯ ತೃತೀಯ ಇರೋದ್ರಿಂದ ಈಗಲೇ ಕಸ್ಟಮರ್ಸ್ ಬಂದು 10% ಅಮೌಂಟನ್ನು ಕೊಟ್ಬಿಟ್ಟು ಯಾವ ಆರ್ನಮೆಂಟ್ ಕೊಂಡ್ಕೋಬೇಕಾಗಿದೆ ಅದನ್ನು ಅಡ್ವಾನ್ಸ್ ಮಾಡಿಬಿಟ್ಟು ಒಂದು ಬುಕ್ಕಿಂಗ್ ಮಾಡೋದ್ರೆ ಅಕ್ಷಯ ತೃತೀಯ ಡೇ ದಿವಸ ಅಂದರೆ ಮೇ 10ನೇ ತಾರೀಕು ಬಂದು ಅವ್ರು ಬಿಲ್ ಮಾಡಿದ್ರೆ ಅವರಿಗೆ ಏನು ಗೋಲ್ಡ್ ಆರ್ನಮೆಂಟ್ ಬಂದು ಪರ್ಚೇಸ್ ಮಾಡ್ತಿದ್ರೆ ಆಫ್ ಆಫ್ ದ ವೇಟ್ ನೆಟ್ ವೇಟಲ್ಲಿ 50% ಬರೋದ್ರಿಂದ ಆಫ್ ಆಫ್ ದ ವೇಟ್ ಅವರಿಗೆ ಸಿಲ್ವರ್ ಕಾಯಿನ್ ಫ್ರೀ ಸಿಗುತ್ತೆ. ಪ್ಲಸ್ ಈ ಆಫರ್ಸ್ ಏನಿದೆ ಹೇಳಿದ್ನಲ್ಲ ನನಗೆ 25% ಆಫರ್ ಇದೆ ಗೋಲ್ಡ್ ಆರ್ನಮೆಂಟ್ ಮೇಕಿಂಗ್ 25% ಸಿಗುತ್ತೆ. ಅದೇ ಪ್ರೀಶಿಯಾ ಆಮೇಲೆ ಅರಾ ಈಗ ಸ್ಟ್ಯಾಂಡರ್ಡ್ ಆರ್ನಮೆಂಟ್ಸಲ್ಲಿ ಫ್ಲಾಟ್ 25% ಸಿಗುತ್ತೆ. ಡೈಮಂಡ್ ಆರ್ನಮೆಂಟ್ ಅನ್ನು ಅವ್ರು ಬುಕ್ ಮಾಡೋದ್ರೆ ಅವ್ರಿಗೆ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 25% ಡಿಸ್ಕೌಂಟ್ಸ್ ಅಪ್ಲಿಕೇಬಲ್ ಆಗುತ್ತೆ. ಪ್ಲಸ್ ಅವರಿಗೆ ಸಿಲ್ವರ್ ಕಾಯಿನ್ಸ್ ಸಹ ಫ್ರೀ ಸಿಗುತ್ತೆ ಯಾರು ಬುಕ್ಕಿಂಗ್ ಮಾಡ್ತಾರೋ ಅವರಿಗೆ. ಡೈರೆಕ್ಟ್ ಪರ್ಚೇಸ್ ಮಾಡೋದ್ರೆ ಈ ಆಫರ್ಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಈ ಅಕ್ಷಯ ತೃತೀಯ ಸಂಬಂಧಪಟ್ಟಂತೆ. ಅದೇ ರೀತಿ ನಾವು ಅಕ್ಷಯ ತೃತೀಯಗೆ ನಾವು ಪ್ರತಿ ಎಲ್ಲ ಆರ್ನಮೆಂಟ್ಸ್ ಎಲ್ಲ ಈಗ ವೆಡ್ಡಿಂಗ್ ಸೀಸನ್ ಬೇರೆ ಇದೆ ಕಂಪ್ಲೀಟ್ ಆಲ್ಮೋಸ್ಟ್. ಸೊ ವೆಡ್ಡಿಂಗ್ ಸೀಸನ್ ಸಂಬಂಧಪಟ್ಟಂತೆ ನಾವೇನು ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ನೆಕ್ಲೆಸ್ ಇರ್ಬೋದು, ಮಂಗಳಸೂತ್ರ ಇರ್ಬೋದು, ಹಾರಗಳಿರ್ಬೋದು, ಡೈಮಂಡ್ ಆರ್ನಮೆಂಟ್ ಇರ್ಬೋದು, ಆ ಸ್ಟ್ಯಾಂಡರ್ಡ್ ಆರ್ನಮೆಂಟ್ಸ್ ಇರ್ಬೋದು, ಎಲ್ಲದನ್ನು ನಾವು ಫೋಕಸ್ ಮಾಡಿಬಿಟ್ಟು ನಾವು ತುಮಕೂರಿಯನ್ಸ್ ಅಂದರೆ ಅವರ ಒಂದು ಅಭಿರುಚಿ ತಕ್ಕಂತೆ ನಾವು ತುಂಬ ಇಡ್ತಾ ಇದ್ದೀವಿ. ನಾವು ತಗೊಂಬಂದಿದ್ದೀವಿ ಆಲ್ಮೋಸ್ಟ್ ಇನ್ನು ಕೆಲವೊಂದು ಸೆಕ್ಷನ್ನಲ್ಲಿ ನಾವು ಆರ್ನಮೆಂಟ್ ಆ್ಯಡ್ ಮಾಡೋದು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ತುಂಬ ಫ್ಯಾಬ್ಯುಲಸ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಜನಗಳೆಲ್ಲ ನೋಡಿ ಅಕ್ಷಯ ತೃತೀಯ ಸಂಬಂಧಪಟ್ಟಂತೆ ಈಗ ಎಂದಿನಂತೆ ಕ್ರೌಡ್ ಇದ್ದೇ ಇರುತ್ತೆ ಮಲಬಾರ್ ಗೋಲ್ಡಲ್ಲಿ. ಈಗ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಆಗ್ತಿದೆ, ಯಾಕೆಂದರೆ ಅಕ್ಷಯ ತೃತೀಯ ಸಂಬಂಧಪಟ್ಟಂತೆ ಪ್ರೀ ಬುಕ್ಕಿಂಗ್ ಆಫರ್ಸ್ ಇರೋದ್ರಿಂದ ಆಮೇಲೆ ನಾರ್ಮಲ್ ಆಫ್ ಜನರಲಿ ಈ ಅಕ್ಷಯ ತೃತೀಯ ಸಂಬಂಧಪಟ್ಟ ಆಫರ್ಸ್ ಇರೋದ್ರಿಂದ ಎಲ್ಲ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂತ ಇದ್ದಾರೆ. ನೀವೇ ನೋಡ್ಬೋದಲ್ಲ ಗ್ರಾಹಕರುಗಳು ಯಾವ ಥರ ಎಲ್ಲ ಎಷ್ಟು ಚಿಲ್ ಮೈಂಡಲ್ಲಿ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ತೊಗೊಳ್ತಾ ಇದ್ದಾರೆ ಅದನ್ನೆಲ್ಲ. ಸೊ ಎಲ್ರಿಗೂ ಸಹ ನಾಡಿನ ಸಮಸ್ತ ಜನತೆಗೆ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವಾಗ ಅಕ್ಷಯ ತೃತೀಯ ಮತ್ತೆ ಬಸವ ಜಯಂತಿ ಇರೋ ಕಾರಣ ಸುಮಾರು ಡೈಲಿ ಎಷ್ಟು ಕಸ್ಟಮರ್ಸ್ ವಿಸಿಟ್ ಮಾಡ್ತಾ ಇದಾರೆ, ಮತ್ತೆ ಯಾವುದಕ್ಕೆ ಒಂದು ಜಾಸ್ತಿ ಬೇಡಿಕೆ ಇದೆ, ಮತ್ತೆ ಯಾವೆಲ್ಲ ಒಂದು ಹೊಸ ವೆರೈಟೀಸ್ ಬಂದಿದೆ ಅಂತ ತಿಳಿಸಿ. ಕಸ್ಟಮರ್ಸ್ ಅಂದರೆ ತುಂಬ ಫುಟ್ಫಾಲ್ ಇದೆ, ನಮ್ಮ ವಾಕಿಂಗ್ ತುಂಬ ಚೆನ್ನಾಗ್ತಾಯಿದೆ. ಅಕ್ಷಯ ತೃತೀಯ ಸಂಬಂಧಪಟ್ಟಂತೆ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ಎಲ್ಲ ಬಂದು ಕಸ್ಟಮರ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಸ್ಟಮರ್ಸ್ ಚೆನ್ನಾಗಿ ಬರ್ತಾ ಇದ್ದಾರೆ. ಸೊ ನಾವು ಫೋಕಸ್ ಅಂತ ಬಂದುಬಿಟ್ಟು ಪರ್ಟಿಕ್ಯುಲರ್ ಆರ್ನಮೆಂಟ್ ಯಾವುದೊಂದು ಫೋಕಸ್ ಆಗಲ್ಲ, ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಎಲ್ಲ ಆರ್ನಮೆಂಟ್ ಪರ್ಚೇಸ್ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ ಎಸ್ಪೆಷಲಿ ಫಿಂಗರ್ ರಿಂಗ್ಸ್, ಈಗ ಎಂಗೇಜ್ಮೆಂಟ್ ಇರ್ತಕ್ಕಂಥ ಕಸ್ಟಮರ್ಸ್ ಇದ್ದಾರೆ, ಹಿಂಗೆ ಅವರಿಗೆ ಫಿಂಗರ್ ರಿಂಗ್ಸ್ ಕಪಲ್ ಫಿಂಗರ್ ರಿಂಗ್ಸನ್ನು ಆರ್ನಮೆಂಟ್ ಮಾಡಿದ್ವಿ, ಸುಮಾರು ಆರ್ನಮೆಂಟ್ ಮಾಡಿದ್ವಿ. ಅದೇ ರೀತಿ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್ ಇರ್ಬೋದು, ಆಮೇಲೆ ಚೌಕರ್ಸ್ ಇರ್ಬೋದು, ಆಮೇಲೆ ಹಾಗೆ ಹಾರಗಳು, ದೊಡ್ಡ ದೊಡ್ಡ ಹಾರಗಳು ಇರ್ಬೋದು, ಮಂಗಳಸೂತ್ರ, ಅದರ ಡಬಲ್ ಏರ್ ಚೈನ್ಸು, ಸಿಂಗಲ್ ಏರ್ ಚೈನ್ಸು, ಅದರಲ್ಲಿ ಕೆಲವು ವೆರೈಟಿ ಆಫ್ ಡಿಸೈನ್ಸ್ ಚೈನ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ಇನ್ನು ಅನ್ಕಟ್ ನೋಡ್ತಾ ಹೋದರೆ ಅದರಲ್ಲಿ ಸಂಬಂಧಪಟ್ಟಂತೆ ಅನ್ಕಟ್ ಪೊಲ್ಕಿಮ ಚಕ್ರಿ ಡಿಸೈನ್ಸ್ ಎಲ್ಲ ನಾವು ಅರೇಂಜ್ಮೆಂಟ್ ಮಾಡಿದ್ವಿ. ಈ ಪ್ರೀಶಿಯಾದಲ್ಲೂ ಸಹ ನಾವು ಕಂಪ್ಲೀಟ್ ಏನೆಲ್ಲ ಈಗ ಒಂದು ಸೀಸನ್ ಸಂಬಂಧಪಟ್ಟಂತೆ ಜನರ ಅಭಿರುಚಿ ತಂದಂತೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಅದೇ ರೀತಿ ಎಥ್ನಿಕ್ಸಲ್ಲಿ ಆ್ಯಂಡ್ ಕ್ರಾಫ್ಟೆಡ್ ಜ್ಯುವೆಲ್ಲರಿ ಸಹ ಮಲಬಾರ್ ಗೋಲ್ಡಲ್ಲಿ ಕಾಣಿಸುತ್ತೆ. ಅದೇ ಡೈಮಂಡಲ್ಲಿ ಸಹ ಪರ್ಟಿಕ್ಯುಲರ್ ಈಗ ಸ್ವಲ್ಪ ಕಡಿಮೆ, ಎಸ್ಪೆಷಲ್ ಡೈಮಂಡ್ ಅಂದರೆ ಹೈ ವ್ಯಾಲ್ಯೂ ಅಂತ ಬಿಡ್ತಾರೆ, ಅದನ್ನು ಆ ಥರ ಫೀಲ್ ಆಗ್ತಾ ಇರಲಿಲ್ಲ.
ಹೈಬ್ರಿಡ್ ಹೂವು ಸಹ ಕಸ್ಟಮರ್ಸ್ ತೊಗೊಳ್ಬೋದು. ಅಂದರೆ ಮಿನಿಮಮ್ ಒಂದು 10,000 ಒಂದು ಆರ್ನಮೆಂಟ್ ನೋ ಸ್ಪಿಂಗ್ ನೋ ಸ್ಪಿಂಗ್ ಇರ್ಬೋದು, ನೋ ಸ್ಪಿನ್ ಇರ್ಬೋದು. ಅದೇ ರೀತಿ 1 lakh 80,000 1.5 lakh 2 lakh ಎಲ್ಲ ನಿಮಗೆ ಡೈಮಂಡ್ ನೆಕ್ಲೆಸ್ ಕಾಣ ಸಿಗುತ್ತೆ ಆ್ಯಕ್ಚುಲಿ. ಸೊ ಡೈಮಂಡ್ ಅಲ್ಲಿ ಒಳ್ಳೆ ಆಫರ್ ಕೊಟ್ಟಿದ್ದೀವಿ ಸರ್, 25% ಅಪ್ ಟು 25% ಡೈಮಂಡ್ ವ್ಯಾಲ್ಯೂಬಲ್ ಆಫರ್ ಕೊಟ್ಟಿದ್ದೀವಿ, ಅದು ಉಪಯೋಗಿಸ್ಕೊಳ್ಬೋದು ಆ್ಯಕ್ಚುಲಿ ಕಸ್ಟಮರ್ಸ್. ಪ್ರತಿ ಎಲ್ಲ ಡಿಸೈನ್ಸ್ ಎಲ್ಲ ಏರಿಯಾದಲ್ಲಿ ಎಲ್ಲ ಸೆಕ್ಷನ್ಸಲ್ಲೂ ನಾವು ಫೋಕಸ್ ಮಾಡಿ ಆರ್ನಮೆಂಟನ್ನು ನಾವಿಲ್ಲಿ ಇಡ್ತಾ ಇದ್ದೀವಿ, ಎಸ್ಪೆಷಲಿ ಅಕ್ಷತ ಉದ್ಯೋಗಸ್ಕರ. ಥ್ಯಾಂಕ್ ಯು ಸೋ ಮಚ್. ಎಸ್, ಚಿನ್ನ ಚಿನ್ನ ಚಿನ್ನ, ಚಿನ್ನದ ಖರೀದಿಗೆ ಸಾಕಷ್ಟು ಜನರು ನಿಂತಿದ್ದಾರೆ. ಹಾಗಾದರೆ ಚಿನ್ನದ ಭರಾಟೆ ಕೂಡ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಸೀಸನ್ ಇರೋದ್ರಿಂದ ಈ ಒಂದು ಸೀಸನಲ್ಲಿ ಜಾಸ್ತಿ ಒಂದಷ್ಟು ಸಮಾರಂಭಗಳು, ಮದುವೆ ಸಮಾರಂಭ, ನಾಮಕರಣ ಇರೋದ್ರಿಂದ ಸಾಕಷ್ಟು ಜನ ಕೂಡ ಮುಖ್ಯ ಬಿದ್ದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಕಸ್ಟಮರ್ಸ್ ಈ ಒಂದು ಅಂಗಡಿ ಮಳಿಗೆಯಲ್ಲಿ ಕೂಡ ಇದ್ದಾರೆ. ಬಂದವರೆಲ್ಲ ಬರ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ, ತಗೋತಾ ಇದ್ದಾರೆ, ಬೇಗ ಬೇಗ ಕ್ಯಾಶನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅದೇ ರೀತಿ ಏನೆಲ್ಲ ಒಂದಷ್ಟು ಮನಸ್ಸಲ್ಲಿ ಇಟ್ಕೊಂಡ್ಬಂದಿದ್ರು, ಒಂದೇನೋ ಖರೀದಿ ಮಾಡಬೇಕು ಅಂತ ಬಂದು ಅದರ ಜೊತೆ ಮತ್ತೊಂದು ಮಗದು ಅಂತ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರೆಲ್ಲರ ಮುಖದಲ್ಲಿ ಕೂಡ ಬರುವಾಗ ಯಾವ ಒಂದು ಖುಷಿ ಇತ್ತು, ಹೋಗುವಾಗ ಕೂಡ ಅಷ್ಟೇ ನಗುಮುಖದಿಂದ ಹೋಗ್ತಾ ಇದ್ದಾರೆ. ತೃತೀಯ ಮತ್ತು ಬಸವ ಜಯಂತಿಯ ಪ್ರಯುಕ್ತ ತಮ್ಮ ಅದೃಷ್ಟವನ್ನ ಹುಡುಕ್ಬೇಕು, ಏನೋ ಒಂದು ಖರೀದಿಯನ್ನ ಮಾಡಿ ತಮ್ಮ ಅದೃಷ್ಟವನ್ನ ನಮ್ಮದಾಗಿಸ್ಕೋಬೇಕು, ಈ ಬಾರಿಯ ಅದೃಷ್ಟ ನಮ್ಮ ಕೈ ಹಿಡಿಬೇಕು. ಅದೇ ರೀತಿ ಒಂದು ಅಕ್ಷಯ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲ ಕೂಡ ಕಥೆಯನ್ನ ಕೇಳಿರ್ತೀರಾ. ಒಂದು ಅಕ್ಷಯ ಅಂದ ತಕ್ಷಣ ಡಬಲ್ ಆಗುತ್ತೆ ಅಂತ ಕಥೆಯನ್ನ ಕೇಳಿರ್ತೀರಾ. ಅದೇ ರೀತಿ ಯಾವ ಒಂದು ನಗುಮುಖದಲ್ಲಿ ಹೊರಗಡೆ ಬಂದ್ರು ಕಸ್ಟಮರ್ಸ್ ಅದೇ ರೀತಿ ಒಂದು ಡಬಲ್ ನಗುವನ್ನ ಇಟ್ಕೊಂಡು ಹೊರಗಡೆ ಹೋಗ್ತಾ ಇದಾರೆ. ಅವರು ಹೇಳಿದ ರೀತಿ ಏನಪ್ಪ ಅಂತ ಅಂದ್ರೆ, ಈ ಒಂದು ಜಿಲ್ಲೆಗೆ ನಾವು ಸಾಕಷ್ಟು ವರ್ಷಗಳಿಂದ ಬರ್ತಾ ಇದೀವಿ, ಅದರಂತೆ ನಮಗೆ ಕೂಡ ಒಂದಿಷ್ಟು ಸಿಬ್ಬಂದಿಗಳೇನಿದ್ದಾರೆ ಅದೇ ರೀತಿ ಒಂದು ಒಳ್ಳೆ ನಗುಮುಖದಿಂದ ಸ್ಪಂದಿಸ್ತಾರೆ. ನಾವು ಏನನ್ನ ಕೇಳ್ತೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿರೋದನ್ನ ತೋರಿಸ್ತಾರೆ. ಮತ್ತೆ ನಮ್ಗೆ ಸಾಕಷ್ಟು ಬಾರಿ ಇಷ್ಟ ಆಗುತ್ತೆ, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಫುಲ್ ಸಿಟಿ ರೌಂಡ್ ಹೊಡೆದ್ರು ಕೂಡ ಕೊನೆಗೆ ಮಲ್ಬಾರ್ ಗೋಲ್ಡನ್ ಜ್ಯುವೆಲ್ರಿಗೆ ಬರಲೇಬೇಕು. ಇಲ್ಲಿ ಒಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ಗೆ ಮನಸ್ಸು ಒಲ್ದೇ ಇರೋದಿಲ್ಲ. ಅದೇ ರೀತಿ ಈ ಬಾರಿ ಕೂಡ ಭಿನ್ನ ಭಿನ್ನವಾದ ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಇದೆ. ಬಂದವರೆಲ್ಲ ಬರ್ತಾ ಇದಾರೆ, ಪಟಾಪಟ್ ಖರೀದಿಯನ್ನ ಮಾಡಿ ಕ್ಯಾಶ್ ಅನ್ನ ಕೊಟ್ಟು ಕೂಡ ಹೋಗ್ತಾ ಇದಾರೆ. ಮತ್ತೆ ಫ್ರೀ ಬುಕಿಂಗ್ಸ್ ಕೂಡ ಮಾಡ್ಕೊಂಡು ಇರೋದ್ರಿಂದ ಸಾಕಷ್ಟು ಉಪಯೋಗ ಕೂಡ ಇದೆ. ಫ್ರೀ ಬುಕಿಂಗ್ ಮಾಡಿರೋದ್ರಿಂದ ಅವರಿಗೆ ಕೂಡ ಸಾಕಷ್ಟು ಒಂದಷ್ಟು ಆಫರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆಫರ್ ಅನ್ನ ಕೂಡ ಜನರು ಕೂಡ ಮಿಸ್ ಮಾಡ್ಕೋತಿಲ್ಲ, ಆಫರ್ ಅನ್ನ ನಾವು ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಕೂಡ ಸಾಕಷ್ಟು ಒಂದು ಆಸೆಯಿಂದ ಬಂದಿದ್ದರು. ತುಂಬಾ ಖುಷಿಯಿಂದ ಹೊರಗಡೆ ಹೋಗೋದ್ರಿಂದ ನೋಡ್ಬೋದು. ಅದೇ ರೀತಿ ಇಲ್ಲಿ ಸಿಬ್ಬಂದಿ ವರ್ಗದವರ ಮುಖವನ್ನ ಕೂಡ ನಾವು ನೋಡ್ಬೋದು, ಸಾಕಷ್ಟು ಒಂದು ಖುಷಿಯಿಂದ ಕೂಡ ವರ್ತಿಸ್ತಾರೆ. ಗ್ರಾಹಕರಿಗೆ ಯಾವುದೇ ರೀತಿ ಬೇಜಾರಾಗದಂತೆ ಎಲ್ಲರಿಗೂ ಕೂಡ ಅವರ ಮನಸ್ಸನ್ನ ಅರಿತುಕೊಂಡು ಎಲ್ಲ ತರದ ಒಂದು ಆಭರಣವನ್ನ ತೋರಿಸಿ ಅವ್ರು ಯಾವ ರೀತಿ ಒಂದು ನಗುಮುಖದಿಂದ ಬಂದ್ರು ಅದೇ ರೀತಿ ಹೊರಗಡೆ ಕೂಡ ಕಳಿಸ್ಕೊಡ್ತಿದ್ದಾರೆ. ಮತ್ತೆ ಇನ್ಯಾಕೆ ತಡ, ಸಿಟಿ ಎಲ್ಲ ರೌಂಡ್ ಹೊಡೆಯೋದನ್ನ ಬಿಡಿ, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ರಿ ಅಂಗಡಿಗೆ ಬನ್ನಿ. ನೀವು ಕೂಡ ಚಿನ್ನ ಬೆಳ್ಳಿ ವಜ್ರ ಏನ್ ಬೇಕು ಅದನ್ನ ಖರೀದಿ ಮಾಡಿ, ನಗದು ಕ್ಯಾಶನ್ನ ಕ್ಯಾಶ್ ಕೌಂಟರ್ಗೆ ಕೊಟ್ಟು ನಿಮ್ಮ ಜ್ಯುವೆಲ್ರಿಯನ್ನ ನೀವು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ. ಮತ್ತೆ ತಡ ಮಾಡೋದು ಬೇಡ, ಆದಷ್ಟು ಬೇಗ ಬನ್ನಿ. ಬರೋದಕ್ಕ ಆಗಿಲ್ಲ ಅಂದ್ರೆ ಬೇಜಾರಾಗೋದು ಬೇಡ, ಪ್ರೀ ಬುಕಿಂಗ್ಸ್ ಅನ್ನ ಮಾಡಿ. ಅದೇ ರೀತಿ ಒಂದು ಏನೆಲ್ಲ ಆಫರ್ ಅನ್ನ ಇಟ್ಟಿದ್ದಾರೆ, ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ ಏನೆಲ್ಲ ಆಫರ್ ಇಟ್ಟಿದ್ದಾರೆ ಅದನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಬಾರಿಯ ಅಕ್ಷಯ ತೃತೀಯ ಬಸವ ಜಯಂತಿಯ ಅದೃಷ್ಟ ನಿಮ್ಮದಾಗಿರ್ಲಿ, ಅಕ್ಷಯ ಪಾತ್ರೆಯಂತೆ ನಿಮ್ಮ ಅದೃಷ್ಟ ಕೂಡ ತುಂಬಿ ತುಳುಕ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.